ಪ್ರಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತ ಸ್ವಾಗತ ನಮಗೆ ನಿತ್ಯಾನಿತ್ಯ ವಿವೇಕ ಇಲ್ಲದರಿಂದ ನಾವು ಕೆಟ್ಟದನ್ನು ಒಳ್ಳೆಯದೆಂಬುದಾಗಿಯೋ ಹಾಗೂ ದುಷ್ಟರನ್ನು ಆತ್ಮೀಯರನ್ನಾಗಿಯೋ ಭಾವಿಸುತ್ತೇವೆ ಆದರಿಂದಲೇ ದುಃಖವು ಅಜ್ಞಾನದಿಂದ ಬರುತ್ತದೆ ಎಂಬುದಾಗಿ ಹೇಳಲಾಗುತ್ತದೆ ಮಿಥ್ಯೆಯಾಗಿರುವಂತ ಕನಸನ್ನು ಸತ್ಯವಾಗಿ ತೋರುವಂತ ಈ ಮಾಯಾ ಪೊರೆಯನ್ನು ದೂರಗೊಳಿಸುವಂತ ಕಾರ್ಯಕ್ರಮವೇ ಸತ್ಯದರ್ಶನ ಇಲ್ಲಿ ನಮಗೆ ಈ ವೇದಾಂತವನ್ನ ಬೋಧಿಸ್ತಾ ಇದ್ದಾರೆ ಪೂಜ್ಯರು ಗುರುಗಳು ಆಗಿರುವಂತ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ ಗುರುಗಳೇ ನಮಸ್ಕಾರ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತ ಸ್ವಾಗತ विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतर व्याप्त के सच्चित आनंद आत्म ज्ञान के रूप नूर रशुद्ध चैतन्य के नमो नमः ರಾಮಾಯಣದ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಯುದ್ಧದ ಆರಂಭದ ಮಂತ್ರಾಲೋಚನೆಯಲ್ಲಿ ತೊಡಗಿರುವಂತಹ ರಾವಣನನ್ನ ನೋಡಿ ಸುಗ್ರೀವನು ಕೋಪಗೊಂಡು ಆತನಿದ್ದ ಜಾಗಕ್ಕೆ ಗರಿ ಆತನ ಕಿರೀಟವನ್ನೆಲ್ಲ ಒದ್ದು ಪುಡಿ ಮಾಡಿದ್ದಾನೆ ಎನ್ನುವಂಥದ್ದು ಇದೊಂದು ದುಶ್ಶಕುನ ಎಂಬುದಾಗಿ ರಾವಣನಿಗೆ ಭಯ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಕೇಳಿದ್ವಿ ಮುಂದೆ ಏನಾಯಿತು ಅನ್ನುವಂಥದ್ದನ್ನು ತಾವೀಗ ತಿಳಿಸ್ಕೊಡ್ಬೇಕು ಶ್ರೀರಾಮರು ತುಂಬಾ ಆತಂಕಗೊಂಡಿದ್ದರು ಸುಗ್ರೀವ ಹೇಳಿದೆ ಕೇಳಿದೆ ಹೀಗೆ ನೆಗೆದು ರಾವಣ ಜೊತೆ ಘರ್ಷಣೆ ಆಗಿ ಅವನು ನೂರಾರು ರಾವಣರು ಹಾಕ್ಕೊಂಡು ಅಂತೂ ತಪ್ಪಿಸ್ಕೊಂಡು ಬಂದ್ಬಿಟ್ಟಲ್ಲ ಕೆಳಗೆ ಏನಪ್ಪ ಸುಗ್ರೀವ ಎಂಥ ಕೆಲಸ ಮಾಡಿದೆಯ ನೀನು ಇದು ಮೈತ್ರಿ ಸಂಧಾನ ಅಲ್ಲ ಸುಮ್ಮನೆ ಎಲ್ಲೋ ಹೋಗ್ತಾ ಇರೋದಲ್ಲ ಬಂದಿರುವುದು ಯುದ್ಧಕ್ಕೆ ಯುದ್ಧಕ್ಕೆ ಬಂದಿದ್ದಾಗ ನಾವು ಅಪ್ರಮತ್ತರಾಗಿರಬೇಕು ಏನೋ ನಂಗೆ ಉದ್ರೇಕ ಆಗ್ಬಿಡ್ತು ಹೊರಟುಬಿಟ್ಟೆ ಹಾಗೆಲ್ಲ ಮಾಡಬಾರ್ದು ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ದಿದ್ರೆ ರಾಜನಾಗಿರತಕ್ಕಂಥ ನೀನು ಅಕಸ್ಮಾತ್ ಯುದ್ಧದಲ್ಲಿ ಹೇಳಲಿಕ್ಕಾಗಲ್ಲ ಏನಾಗುತ್ತೆ ಅಂತ ಕೊನೆ ಕ್ಷಣದ ತನಕ ಸಂದೇಹ ಇದೆ ಇದು ಅಂಥದ್ದಲ್ಲಿ ಹಾಗೆ ನೆಗೆದುಬಿಟ್ಟು ಹೋಗ್ಬಿಟ್ಟಲ್ಲ ಏನಾದರೂ ಆಗಿದ್ರೆ ಈ ಕಪಿಸೈನ್ಯಕ್ಕೆಲ್ಲ ದಿಕ್ಕು ಯಾರಯ್ಯ ಎಲ್ಲ ಮಾಡೋದು ಸರಿ ಇಲ್ಲ ಏನು ಮಾಡೋದು ಸ್ವಾಮಿ ನನಗೆ ನಿಮ್ಮ ಪತ್ನಿಯನ್ನು ಕದ್ದವನು ಕಾಣ್ತಾ ಇದ್ದಾಗ ನನಗೆ ತಟ್ಕೊಳ್ಳಿಕ್ಕಾಗಲಿಲ್ಲ ತಟ್ಕೋಬೇಕು ಶ್ರೀರಾಮರ ವೈಶಿಷ್ಟ್ಯ ಇರುವುದು ಅದರೊಳಗೇನೆ ಸುಗ್ರೀವನಿಗೆ ಇವರಿಗೆ ಹಾಗೆ ಆಗಿರಬೇಕು ತನ್ನ ಹೆಂಡತಿಯನ್ನು ಮೋಸ ಮಾಡಿ ಕದ್ದುಕೊಂಡು ಹೋಗಿದ್ದಾನಲ್ಲ ಅವನು ತನ್ನನ್ನು ದೀನನನ್ನಾಗಿ ಮಾಡಿಬಿಟ್ಟಿದ್ದಾನಲ್ಲ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟುವ ಮುನ್ನ ಒಳ್ಳೆ ಶರಣಾಗತಿಯಂತೆ ಸಮುದ್ರ ರಾಜನಿಗೆ ತನ್ನನ್ನು ಒಪ್ಪಿಸಿಕೊಂಡು ನಮಸ್ಕಾರ ಮಾಡಿ ಶ್ರೀರಾಮರು ಎಷ್ಟು ಅವಮಾನ ಆಗಿದೆ ಇದು ಎಷ್ಟು ವಿರಹಿತರಾಗಿದ್ದಾರೆ ಹತ್ತು ತಿಂಗಳಿಂದ ಹೆಂಡತಿಯ ಸ್ಥಾನ ಖಾಲಿಯಾಗಿದ್ದಾಗ ಅಕಸ್ಮಾತ್ ಅವಳು ಸತ್ತೇ ಹೋಗ್ಬಿಟ್ಟಿದ್ದಾಳೆ ಅನ್ನೋ ಸಂದೇಹವನ್ನೆಲ್ಲ ಪಟ್ಟಿದ್ದರು ಅವ್ರು ಹೇಗಾಗಿರಬೇಕು ಆದರೆ ಅವರು ತುಂಬ ಮನಸ್ಸಿನಲ್ಲಿ ಕ್ಷೋಭೆ ಇದೆ ಮನಸ್ಸಿನಲ್ಲಿ ಸಂಕಟ ಇದೆ ಮನಸ್ಸಿನಲ್ಲಿ ನೋವಿದೆ ಮನಸ್ಸಿನಲ್ಲಿ ಸೋಲಿದೆ ಮನಸ್ಸಿನಲ್ಲಿ ಅವಮಾನ ಇದೆ ಆದರೆ ವಶೀ ಶ್ರೀರಾಮನನ್ನು ಕರೀತಕ್ಕಂಥ ಬಹಳ ಪ್ರಿಯವಾದ ಪದ ವಾಲ್ಮೀಕಿಗಳಿಗೆ ತಮ್ಮ ಎಲ್ಲ ಭಾವನೆಗಳನ್ನು ತಮ್ಮ ವಶದಲ್ಲಿ ಇಟ್ಕೊಳ್ತಾರೆ ಅವರು ಹಾಗೆಲ್ಲ ಮಾಡಬಾರ್ದು ನೀನು ಅಂತ ಹೇಳಿದರು ಮತ್ತೇನು ಮತ್ತೆ ಮುಂದೇನು ಮುಂದೇನೂ ಇಲ್ಲ ಈಗಿನಿಂದಲೇ ಯುದ್ಧ ಪ್ರಾರಂಭ ಯುದ್ಧ ಘೋಷಣೆ ಆಗೇ ಬಿಡ್ತು ವಾನರರು ನುಗ್ಗೇ ಬಿಟ್ಟರು ಪ್ರಾಕಾರಗಳನ್ನು ಮುರಿದರು ರಾವಣನ ಸೈನ್ಯ ಈ ಕಡೆಗೆ ಬಂತು ಘರ್ಷಣೆ ಶುರುವಾಯಿತು ಮುಷ್ಟಿ ಮುಷ್ಟಿಯ ಯುದ್ಧ ಇಲ್ಲ 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 ಇದು ನಾವು ಕಲ್ಪನೆ ಮಾಡ್ಕೊಳ್ತಕ್ಕಂಥದ್ದು ಏನು ಯುದ್ಧ ಶುರುವಾಗೇ ಬಿಡ್ತು ಶ್ರೀರಾಮರು ಹೇಳೇ ಬಿಟ್ಟರು ಹಾಗಾಗಲಿಲ್ಲ ಅದು ಸಾಮಾನ್ಯವಾಗಿ ಎಲ್ಲರೂ ಹಾಗೆ ನಿರೀಕ್ಷಣೆ ಮಾಡ್ತಾರೆ ಆಯಿತು ಯುದ್ಧ ಶುರುವಾಗಲಿ ಅಂದರೆ ಯುದ್ಧ ಶುರುವಾಯಿತು ಇಲ್ಲ ಮತ್ತೇನಾಯ್ತು ಹಾಗಾದರೆ ಯಾಕೆ ನಾನಿದನ್ನು ಈ ವಿಲೋಮವಾಗಿ ಹೇಳ್ತಾ ಇದ್ದೇನೆ ಅಂದರೆ ಶ್ರೀರಾಮರು ಕೊನೆಯ ತನಕ ಯುದ್ಧವನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಪಡ್ತಾ ಹೋದರು ರಾವಣ ಸಿದ್ಧವಾಗಿದ್ದಾನೆ ಅವನ ಸೈನ್ಯ ಸಿದ್ಧ ಆಗಿದೆ ವ್ಯೂಹ ರಚನೆ ಆಗಿದೆ ಇವರು ಸಿದ್ಧರಾಗಿದ್ದಾರೆ ಬಂದಿದ್ದಾರೆ ಸುವೇಲ್ ಪರ್ವತವನ್ನು ಹತ್ತಿದ್ದಾರೆ ಸುಗ್ರೀವ ಯುದ್ಧ ಘೋಷಣೆಯನ್ನು ಪರೋಕ್ಷವು ಮಾಡಿದ್ದಾನೆ ಘರ್ಷಣೆ ಆಗಿದೆ ಸುಗ್ರೀವ ಇನ್ನೇನು ಯುದ್ಧವೇ ಶುರುವಾಯ್ತೆ
ಇಲ್ಲ ಮತ್ತೆ ಮಾಡಿದ್ರು ಅಂಗದನನ್ನ ಕರೆದ್ರು ಅಂಗದ ಬರಯ್ಯ ಕೊನೆಸಲ ರಾವಣನ ಮುಂದೆ ಎಚ್ಚರಿಕೆಯನ್ನು ಕೊಟ್ಟುಬಿಡ್ರು ಅಕಸ್ಮಾತ್ ಅವನಿಗೆ ಏನಾದರೂ ಬುದ್ಧಿ ಬಂದು ಅಂದ್ರೆ ಈ ಗಮನ ಇಡಬೇಕಾದ ಅಂಶ ಇಷ್ಟು ಬಾರಿ ಯಾರ್ಯಾರೋ ಹೇಳಿದ್ರು ಏನೇನೋ ಹೇಳಿದ್ರು ಯಾವುದಕ್ಕೂ ಮಾನ್ಯತೆಯನ್ನು ಕೊಡಲಿಲ್ಲ ಕೊನೆಗೆ ಶ್ರೀರಾಮರ ಪ್ರಯತ್ನ ಇತ್ತು ಅಂದ್ರೆ ಒಬ್ಬ ಮನುಷ್ಯ ಬಿದ್ದು ಹೋಗಬೇಕಾಗಿದ್ರೆ ಇಷ್ಟು ಜನ ಹೇಳಿದ್ರು ಅವನು ಕೇಳೋದಿಲ್ಲ ಅಂತ ಅಂಗದರಿಗೆ ಹೇಳಿದ್ದಾರೆ ನೀನು ಹೋಗು ನೀನು ಆ ಕೋಟೆಯನ್ನು ಲಂಘಿಸಿ ಹೋಗಿ ರಾವಣನ ಆಸ್ಥಾನದಲ್ಲಿ ಕುಳಿತು ಅವನಿಗೆ ಹೇಳಬಲ್ಲಂತಹ ಸಾಮರ್ಥ್ಯ ನಿನಗಿರೋ ಕಾರಣದಿಂದ ನೀನು ಹೋಗು ಹೇಳು ಏನಂತ ಹೇಳಬೇಕು ನಾನು ಬಂದಿದ್ದೀನಿ ವಿನಾಕಾರಣ ನನ್ನ ಪತ್ನಿಯನ್ನು ನೀವು ಅಪಹರಿಸಿಕೊಂಡು ಬಂದಿದ್ದೀಯ ಕಾರಣವೇ ಇಲ್ಲ ಅದಕ್ಕೆ ಎರಡನೇ ಇದು ನನ್ನ ಗೈರು ಹಾಜರಿಯಲ್ಲಿ ಆ ಕೆಲಸವನ್ನು ಮಾಡಿದ್ದೀಯ ಇದು ನೀನು ಮಾಡಿರತಕ್ಕಂಥದ್ದು ನ್ಯಾಯ ಅಲ್ಲ ಆದರೂ ನಾನು ನಿನ್ನನ್ನು ಕ್ಷಮಿಸಲಿಕ್ಕೆ ಸಿದ್ಧ ಇದ್ದೇನೆ ಶ್ರೀರಾಮರ ಮತ ಶ್ರೀರಾಮರ ತತ್ವ ಶ್ರೀರಾಮನ ನಿಲುವು ನಾವು ಸಣ್ಣ ಪುಟದಕ್ಕೆಲ್ಲ ಕೂಗಾಡ್ಬಿಡ್ತೀವಿ ನಾವು ಶ್ರೀರಾಮರು ಹೇಳ್ತಾರೆ ತಮಗೆ ಆಗಿರತಕ್ಕಂಥ ಜೀವನದ ಅತ್ಯಂತ ಬಹುದೊಡ್ಡ ಆಘಾತ ಅವಮಾನಗಳಿಗೆ ಶ್ರೀರಾಮರು ಹೇಳ್ತಾರೆ ನಾನು ನಿನ್ನನ್ನು ಕ್ಷಮಿಸಲಿಕ್ಕೆ ಸಿದ್ಧನಿದ್ದೇನೆ ನೀನು ನನ್ನ ಪತ್ನಿಯನ್ನ ವಾಪಸ್ ಕೊಟ್ಟುಬಿಡು ಹಾಗೊಮ್ಮೆ ಅಲ್ಲದೆ ಹೋದರೆ ದೀರ್ಘವಾಗಿ ಹೇಳ್ತಾನೆ ಒಂದು ವಾಕ್ಯದಲ್ಲಿ ಹೇಳಿ ಮುಗಿಸ್ತೀನಿ ನಾನು ಅದನ್ನು ಹಾಗಲ್ಲದೆ ಹೋದರೆ ನೀನು ಘಟಶ್ರಾದ್ದವನ್ನು ಮಾಡ್ಕೊಂಡು ಬಂದ್ಬಿಡ್ತಾರ ಅಂದರೆ ನಿನ್ನ ತಿಥಿಯನ್ನು ನೀನು ಮಾಡಿಕೊಂಡು ಬಾ ನೀನು ಎಂದು ನನ್ನ ಮುಂದೆ ಯುದ್ಧಕ್ಕೆ ನಿಲ್ತೀಯೋ ಆವತ್ತೇ ನೀನು ಬಿಡ್ತೀಯ ಮುಂದೆ ಹಾಗೆ ಆಗಿಬಿಡುತ್ತೆ ಸಂಪೂರ್ಣವಾಗಿ ಸಾಯದೇ ಇದ್ರೂ ಎಂದು ಶ್ರೀರಾಮರನ್ನು ರಾವಣ ಭೇಟಿ ಮಾಡಿದ್ನೋ ಆವತ್ತು ಬಿದ್ದ ಅಂತಲೇ ಅವನು ಬಿದ್ದೇ ಬಿಡ್ತಾನೆ ಅದೆಲ್ಲ ನಾನು ಮುಂದೆ ನೋಡಲಿದ್ದೆ ಇದನ್ನು ನಾನು ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೇನೆ ನಿನಗೆ ನನ್ನ ಮಾತನ್ನು ಉಲ್ಲಂಘಿಸ್ಲಿಕ್ಕೆ ಹೋಗಬೇಡ ಉಲ್ಲಂಘಿಸಿದ್ರೆ ನೀನು ಬಿಡ್ತೀಯ ಮತ್ತೆ ಹೇಳ್ತಾನೆ ರಾವಣ ಶ್ರೀರಾಮ ಹೀಗೆ ಹೇಳಿ ಕಳಿಸಿದ್ರೆ ಆದರೂ ರಾಮರದೊಂದು ಪ್ರಯತ್ನ ಕೊನೆಯ ಪ್ರಯತ್ನ ಅಂದರೆ ಯುದ್ಧ ಅನ್ನುವುದನ್ನು ನಾವು ಮಾಡುವುದಕ್ಕಿಂತ ಮುಂಚೆ ಎಷ್ಟೆಲ್ಲ ಆ ಯುದ್ಧವನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಅದನ್ನು ಶ್ರೀರಾಮರು ಮಾಡ್ತಾರೆ ಹಂಗದ ಹೋದ ರಾವಣ ಆಸ್ಥಾನದಲ್ಲಿ ನಿಂತ ಗರ್ಜನೆ ಮಾಡಿದ ಶ್ರೀರಾಮ ಹೇಳಿದ ಇಷ್ಟು ವಿಷಯಗಳನ್ನು ಹೇಳಿದ ಅದೇ ಶುಕಸಾರಣರು ಬಂದಾಗ ರಾಮರೇನು ಮಾಡಿದ್ರು ರೀ ಬಿಡ್ರಿ ಅವನ್ನ ಅವ್ರನ್ನ ಯಾಕ್ರಿ ಹಿಡ್ಕೊಳ್ತೀರಿ ದೂತರನ್ನ ಅಂಥೇಳಿ ಬಿಡಿಸಿದ್ರು ಹನುಮಂತನನ್ನೇ ಸಾಯಿಸಬೇಕು ಅಂತಿದ್ದ ದೂತನಾಗಿ ಬಂದಾಗ ಈಗ ಅಂಗದ ಬಂದಿದ್ದಾನೆ ರಾವಣ ಅವನೇ ಹೇಳ್ಕೊಳ್ತಾನೆ ಸ್ವಭಾವ ದುರತಿಕ್ರಮ ನನ್ನ ಹುಟ್ಟುಗುಣ ಕಣಯ ಇದು ಇದನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಯಾರು ಕೂಗ್ತಾ ಇದ್ರೆ ಆ ಕೂಗೋದನ್ನು ಏನು ಮಾಡಿದ್ರು ತಪ್ಪಿಸ್ಕೊಳಕ್ಕಾಗೋದಿಲ್ಲ ಯಾರಾದರೂ ಮೌನವಾಗಿದ್ದರೆ ಅವ್ರು ಮೌನವಾಗಿರೋದನ್ನು ತಪ್ಪಿಸ್ಕೊಳಕ್ಕಾಗೋದಿಲ್ಲ ಸ್ವಭಾವ ದುರತಿಕ್ರಮ ಯಾರಿಗೆ ಯಾವ ಹುಟ್ಟು ಸ್ವಭಾವ ಇರುತ್ತೆ ಅದನ್ನು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ ಯಾರೇ ಇಲ್ಲಿ ಹಿಡ್ಕೊಳ್ರಿ ಅವನ್ನ ಸಾಯಿಸ್ರಿ ಅವನ್ನ ಅಂತ ನಾಲ್ಕು ಜನ ರಾಕ್ಷಸರು ಬಂದು ಅಂಗದನ್ನು ಹಿಡ್ಕೊಂಡ್ರು ಅಂಗ ಸುಮ್ಮನೆ ಇದ್ದ ಯಾಕೆ ಸುಮ್ಮನೆ ಇದ್ದಾನೆ ಅನ್ಕೊಳ್ತಾ ಇದ್ದೀನಿ ಮೊದಲನೇ ಸಲ ನಾನು ರಾಮಾಯಣ ಓದ್ತಾರೆ ಆ ಕಡೆ ಇಬ್ರು ಈ ಕಡೆ ಇಬ್ರು ಹಿಡ್ಕೊಂಡು ಚಂಗ್ ಅಂದ ಮೇಲೆ ಆಗಿರ್ದ ಯಾಕೆ ಊರಿನ ಹೊರಗೆ ಬಂದ ಆ ಪ್ರಾಕಾರ ಸತ್ತು ಕೊಡವ್ದ ಅವ್ರ ನಾಲ್ಕು ಜನ ಕೆಳಗೆ ಬಿದ್ದರು ಆ ಗೋಪುರವನ್ನು ಒದ್ದು ಹಾರಿಕೊಂಡು ವಾಪಸ್ಸು ರಾಮ ಹತ್ರಕ್ಕೆ ಹೋಗಿ ವಾಲ್ಮೀಕಿಗಳು ಎರಡನೆಯ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಮೊದಲನೇ ಬಾರಿ ಸುಗ್ರೀವ ರಾವಣನ ಕಿರೀಟವನ್ನೇ ಚಚ್ಚಾಕ್ಬಿಟ್ಟ ಈಗ ಅಂಗದ ಪುರದ್ವಾರದ ಮೇಲೆ ಇರುವ ಕಲಶವನ್ನು ಹೊಡೆದಾಕ್ತ ಒದ್ದ ರಾವಣನಷ್ಟೇ ಹೋಗ್ತಾ ಇಲ್ಲ ರಾವಣನ ಲಂಕೆಯೂ ಬಿದ್ದು ಹೋಗ್ತಾ ಇದೆ ಈಗ ಒಬ್ಬ ವ್ಯಕ್ತಿ ಮಾಡಿದಂತಹ ಒಂದು ತಪ್ಪಿನಿಂದಾಗಿ ಎಲ್ಲ ಆಗುತ್ತೆ ಅನ್ನತಕ್ಕಂಥದ್ದನ್ನ ವಾಲ್ಮೀಕಿಗಳು ಆಗಾಗ ಆಗಾಗ ಸೂಚನೆ ಕೊಡ್ತಾ ಹೋಗ್ತಾರೆ ಆಮೇಲೆ ಏನಾಯ್ತು ಮತ್ತೆ ಇಲ್ಲಿ ಮಂತ್ರಾಲೋಚನೆ ಆಯಿತು ಹಾಗಾದರೆ ಇನ್ನೇನು ಒಳ್ಳೆ ಮಾತಿಗೆ ಸಾಮ ದಾನ ಭೇದ ಯಾವುದಕ್ಕೂ ಬೆಲೆ ಇಲ್ಲ ದಂಡ ಪ್ರಯೋಗ ಒಂದೇ ಆಯಿತು ಶುರು ಮಾಡಿ ಅಂತ ಶ್ರೀರಾಮರು ಆದೇಶ ಕೊಟ್ಟರು ಆಮೇಲೇನಾಯಿತು ಯುದ್ಧ ಶುರುವಾಯಿತು ಹೇಗಾಯಿತು ಮೊದಲನೇ ದಿವಸದ ಯುದ್ಧ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಗುರುಗಳಿಗೆ ಹಿರಿಯರಿಗೆ ಅಭಿವಾದನ ಮಾಡಬೇಕಾದಲ್ಲಿ ಗೋತ್ರ ಸಹಿತವಾಗಿ ನಮ್ಮ ಪರಿಚಯವನ್ನು ಮಾಡಿಕೊಡುವಂಥದ್ದು ಒಂದು ವಾಡಿಕೆ ಇದೆ ಆ ಬಗ್ಗೆ ಎನ್ ಎಸ್ ಅಜಯ ಸಿಂಹ ಅವರು ಕೇಳ್ತಾ ಇದ್ದಾರೆ ಪ್ರಶ್ನೆಯನ್ನು ಮಧುಗಿರಿಯಿಂದ
ನನ್ನ ಪ್ರಶ್ನೆಗಳು ಇವರದ್ದು ಎರಡು ಪ್ರಶ್ನೆಗಳಿದೆ ಮೊದಲನೆಯ ಪ್ರಶ್ನೆ ಇದು ನಾವು ಪ್ರವರವನ್ನು ಹೇಳುವಾಗ ಮೂರು ಋಷಿಗಳ ಹೆಸರನ್ನು ಹೇಳುತ್ತೇವೆ ಆದರೆ ನಿಮ್ಮ ಗೋತ್ರ ಯಾವುದು ಎಂದರೆ ಒಬ್ಬರೇ ಋಷಿಯ ಹೆಸರನ್ನು ಹೇಳುತ್ತೇವೆ ಮೂರು ಋಷಿಗಳಿಗೂ ಯಾವ ರೀತಿ ಸಂಬಂಧ ಉದಾಹರಣೆಗೆ ವಾಸಿಷ್ಠ ಮೈತ್ರ ವರುಣ ಕೌಂಡಿನ್ಯಸ ಗೋತ್ರ ಈ ವಿಚಾರದ ಬಗ್ಗೆ ತಿಳಿಸ್ಕೊಡಿ ಅಂತ ಮೊದಲನೇ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ ಗುರುಗಳೇ ವಾಸಿಷ್ಠ ಮೈತ್ರ ವರುಣ ಕೌಂಡಿನ್ಯಸ ಗೋತ್ರೋದ್ಭವಸ್ಯ ಅಂತ ಹೇಳಿ ಶುರುವಾಗುತ್ತೆ ಆ ಮಂತ್ರ ವಸಿಷ್ಠರು ಮೈತ್ರಾವರುಣರು ಕೌಂಡಿನ್ಯ ಅನ್ನತಕ್ಕಂಥ ಮೂರು ಋಷಿಗಳನ್ನ ಹೆಸರನ್ನ ಹೇಳಿ ಒಬ್ಬನೇ ಋಷಿ ಕೌಂಡಿನ್ಯಸ ಗೋತ್ರ ಅಂತ ಹೇಳ್ತಾ ಇದ್ದಾನೆ ಅಜಯ್ ಸಿಂಹ ಅವರ ಪ್ರಶ್ನೆ ಇದು ಹೆಸರಿಗೆ ಮೂರು ಋಷಿಗಳನ್ನ ಹೇಳಿ ಒಬ್ಬ ಋಷಿಯ ಹೆಸರಿನಿಂದ ತನ್ನ ಗೋತ್ರವನ್ನು ಒಬ್ಬ ವ್ಯಕ್ತಿ ಹೇಳ್ತಾನಲ್ಲ ಯಾಕೆ ಅಸಲು ಗೋತ್ರ ಅಂದ್ರೇನು ಈ ಪ್ರವರ ಅಂದ್ರೇನು ಅಂತ ವಾಸ್ತವವಾಗಿ ಗೋತ್ರ ಅನ್ನತಕ್ಕಂಥದ್ದು ವೈದಿಕವಾಗಿ ನಾವು ಲೆಕ್ಕ ಹಾಕಿದರೆ ಹಸು ಅಂತ ಹಸುಗಳ ಗುಂಪು ಹಸುಗಳ ಗುಂಪಿಗೆ ಗೋತ್ರ ಅಂತ ಕರೆದ್ರು ಗೋ ಅಂದರೆ ಹಸು ಅಂತ ಆಮೇಲೆ ಅದು ಬೆಳೀತಾ 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 ಒಂದಷ್ಟು ಬುಡಕಟ್ಟುಗಳಿಗೆ ಗೋತ್ರ ಅಂತಂದ್ರು ಅಂದರೆ ಒಂದಷ್ಟು ಜನ ಸೇರಿಕೊಂಡಿರತಕ್ಕಂಥ ಒಂದು ಗುಂಪಿಗೆ ಗೋತ್ರ ಅಂದರು ಕೊನೆಯಲ್ಲಿ ಈಗ ಅದು ಯಾವ ನಿರ್ಣಯಕ್ಕೆ ಬಂತು ಅಂದರೆ ರಕ್ತ ಸಂಬಂಧಿಗಳು ಎಷ್ಟು ಜನ ಇರ್ತಾರೋ ಅದು ಒಂದು ಗೋತ್ರ ಅಂತ ಇಷ್ಟು ಹೇಳಿದ್ರೆ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಅದು ಗೋತ್ರ ಅಂದರೆ ಏನು ಹಾಗಾದರೆ ಅಂದರೆ ನಮಗೆ ಗೊತ್ತಿದೆ ಪ್ರತಿ ವರ್ಷವೂ ಪ್ರತಿ ದಿವಸವೂ ಭಾರತದ ಪ್ರಜಾಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ 110 ಕೋಟಿ ಹಿಂದಿನ ವರ್ಷ 105 ಕೋಟಿ ಅದು ಹಿಂದಿನ ವರ್ಷ 100 ಕೋಟಿ ಅದರ ಹಿಂದೆ 90 ಲಕ್ಷ ಹೀಗೆ ಅಂದರೆ ಕಾಲ ಹಿಂದೆ ಸರಿದಾಗ ಪ್ರಜಾಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಕಾಲ ಬೆಳೆದಂತೆಲ್ಲ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಸರಳವಾದ ತರ್ಕ ಹಿಂದಕ್ಕೆ ಹೋಗ್ತಾ 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 ಯಾವುದೋ ಒಂದು ಘಟ್ಟದಲ್ಲಿ ಅದು ಒಂದು ಜೋಡಿ ಉಳ್ಕೊಳ್ಳುತ್ತೆ ಈಗ ಒಂದು ಮಾವಿನ ತೋಪಿದೆ ಒಂದೊಂದು ಮಾವಿನ ಗಿಡದಲ್ಲೂ 100 ಹಣ್ಣುಗಳು ಬರುತ್ತೆ ಮೂಲ ಒಂದೇ ಹಣ್ಣು ಒಂದು ವಾಟೆ ಹಾಗೆ ಮನುಷ್ಯ ಸಂತಾನ ಏನುಂಟು ಈ ಹೊತ್ತು ನಾವು ನೋಡ್ತಾ ಇರೋದು ಒಂದು ಕೋಟಿ ವರ್ಷದ ಹಿಂದೆ ಬಹಳ ಕಡಿಮೆ ಇದ್ದರು ಅದಕ್ಕೂ ಇನ್ನೂ ಕಡಿಮೆ ಇದ್ದರು ಮತ್ತು ವೈದಿಕರು ಹಿಂದೂಗಳು ನಂಬತಕ್ಕಂಥದ್ದೇನು ಬ್ರಹ್ಮನನ್ನು ಸೃಷ್ಟಿಕರ್ತ ಅಂತ ಕರೆದರು ಆ ಬ್ರಹ್ಮ ಸೃಷ್ಟಿಯನ್ನು ಮಾಡುವ ಪ್ರಾರಂಭದಲ್ಲಿ ಕೆಲವು ಋಷಿಗಳನ್ನು ಸೃಷ್ಟಿ ಮಾಡಿದ ಕಶ್ಯಪ ಗೌತಮ ವಸಿಷ್ಠ ಅಗಸ್ತ್ಯ ಭೃಗು ಭರದ್ವಾಜ ಅತ್ರಿ ವಿಶ್ವಾಮಿತ್ರ ಎಷ್ಟು ಹೆಸರು ಹೇಳಿದೆ 8 ಹೆಸರುಗಳು ಹೇಳಿದೆ ಅಂದರೆ 8 ಜನ ಋಷಿಗಳನ್ನು ಆತ ಮೊದಲು ಸೃಷ್ಟಿ ಮಾಡಿದ ಈ ಋಷಿಗಳು ತಮ್ಮಿಂದ ಒಂದಷ್ಟು ಋಷಿಗಳನ್ನು ಸೃಷ್ಟಿ ಮಾಡಿದ್ರು ವಸಿಷ್ಠ ಬ್ರಹ್ಮರ್ಷಿಗಳು ಅವರೊಂದಷ್ಟು ಜನ ಮಕ್ಕಳು ಆ ಮಕ್ಕಳು ಇನ್ನೊಂದಷ್ಟು ಜನ ಮಕ್ಕಳು ಆ ಮಕ್ಕಳು ಇನ್ನೊಂದಷ್ಟು ಜನ ಅವರು ಇನ್ನೊಂದಷ್ಟು ಜನ ಹೀಗೆ ವಸಿಷ್ಠ ಬ್ರಹ್ಮರ್ಷಿಯನ್ನು ಮೂಲ ಋಷಿಯನ್ನಾಗಿ ಹೊಂದಿ ಆ ಋಷಿಗೆ ಸಂಬಂಧಪಟ್ಟಿರತಕ್ಕಂಥ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಮೃಗು ಮಕ್ಕಳು ಮಕ್ಕಳ ಮಕ್ಕಳು 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 ಹೀಗಾಗಿ 100 ಜನ ಆಗ್ಬಿಟ್ರು ಅರ್ಥ ಆಗ್ತಾ ಇದೆಯಾ ಈ ವಸಿಷ್ಠ ಬ್ರಹ್ಮರ್ಷಿಯಿಂದ ಉತ್ಪತ್ತಿಯಾಗಿ ವಸಿಷ್ಠ ಬ್ರಹ್ಮರ್ಷಿಗಳಿಂದ ಬೆಳೆದಂತಹ ಒಂದು ಗುಂಪುಂಟಲ್ಲ ಅದನ್ನು ವಸಿಷ್ಠ ಗೋತ್ರೀಯರು ಅಂತ ಕರೆದು ಅಂದರೆ ನಾನೀಗ ಉದಾಹರಣೆಗೆ ನಂದು ಕೌಂಡಿನ್ಯಸ ಗೋತ್ರ ನಂದು ಕೌಂಡಿನ್ಯಸ ಗೋತ್ರ ಅಂತ ನಾನು ಹೇಳಿದರೆ ಪಾಪ ಬರೆದಿರೋದು ಅದೇ ಅಜಯ್ ಸಿಂಹ ಅವ್ರದ್ದು ನಾನು ಕೌಂಡಿನ್ಯಸ ಗೋತ್ರ ಅಂದರೆ ಅರ್ಥ ಏನು ನನ್ನ ಮೂಲ ಋಷಿ ಕೌಂಡಿನ್ಯ ಅನ್ನತಕ್ಕಂಥವನು ಆದರೆ ಈ ಕೌಂಡಿನ್ಯ ಅನ್ನೋದು 8 ಹೆಸರುಗಳಲ್ಲಿ ಬರೆದಿಲ್ವಲ್ಲ ಬರಬೇಕಾಗಿಲ್ಲ ಈ 8 ಜನ ಋಷಿಗಳು ಅನೇಕ ಅನೇಕ ಉಪಗೋತ್ರಗಳನ್ನು ಸೃಷ್ಟಿ ಮಾಡಿದರು ಈಗಾಗಲೇ ಹೇಳಿದಂಥ ವಸಿಷ್ಠರು ಗೌತಮರು ಕಶ್ಯಪರು ಅತ್ರಿ ಭರದ್ವಾಜ ವಿಶ್ವಾಮಿತ್ರ ಇತ್ಯಾದಿ 8 ಋಷಿಗಳು ತಮ್ಮ ಗೋತ್ರವನ್ನು ವರ್ಧನೆ ಮಾಡ್ತಾ ಹೋದರು ಹಾಗೆ ವರ್ಧನೆ ಮಾಡುವಾಗ ಅನೇಕ ಅನೇಕ ಕವಲುಗಳಾಯಿತು ಆ ಕವಲುಗಳಲ್ಲಿ ಕೌಂಡಿನ್ಯಸ ಗೋತ್ರ ಅನ್ನೋದೊಂದು ಆದರೆ ಮೂಲ ಋಷಿ ಇದ್ದೇ ಇದ್ದರೆ
ವಾಸಿಷ್ಠ ಮೈತ್ರಾವರಣ ಕೌಂಡಿನ್ಯ ಸಗೋತ್ರೋದ್ಭವಸ್ಯ. ಈ ಮೂರು ಋಷಿಗಳದು ಒಂದು ಪ್ರವರ ಅಂತ ಹೇಳಿದ್ರು. ಕೌಂಡಿನ್ಯ ಋಷಿಯನ್ನು ಗೋತ್ರ ಅಂತ ಹೇಳಿದ್ರು. ಹಾಗಾದ್ರೆ ಈ ಪ್ರವರ ಏನು ಗೋತ್ರ ಏನು ಅಂದರೆ ಕೌಂಡಿನ್ಯ ಋಷಿ ಆದ್ದರಿಂದ ಬಂದಿರತಕ್ಕಂಥ ಸಂತಾನವೆಲ್ಲ ಕೌಂಡಿನ್ಯ ಗೋತ್ರಕ್ಕೆ ಸಂಬಂಧಪಡುತ್ತೆ. ಈ ಪ್ರವರ ಏನದು ಪ್ರವರ ಅಂದರೆ ಈ ಕೌಂಡಿನ್ಯ ಋಷಿ ಅರ್ಥವಾಯ್ತು ಆಯ್ತು. ಗೋತ್ರ ಅಂದರೆ ನನ್ನ ಮೂಲ ಋಷಿ. ಆರ್ಷೇಯ ಅಥವಾ ಪ್ರವರ ಅಂದರೆ ಆ ಋಷಿಯ ಜೊತೆಗೆ ಸೇರಿಕೊಂಡು ಪೂಜೆ ಮಾಡುದು. ಮತ್ತೆ ಮುಂದಿನ ಪ್ರಶ್ನೆ ಇದು, ಗೋತ್ರ ಪ್ರವರ ಹೇಳುವಾಗ ಆಪಸ್ತಂಭ ಸೂತ್ರ ಎಂದು ಹೇಳುತ್ತೇವೆ, ಈ ಸೂತ್ರದ ಬಗ್ಗೆ ವಿವರಗಳನ್ನ ದಯವಿಟ್ಟು ತಿಳಿಸ್ತೀರಾ ಅಂತ ಕೇಳಿದೆ. ಅಜಯ್ ಸಿಂಹ ಅವರೇ, ವಿವರ ಎಲ್ಲ ಕೊಡೋಕಾಗಲ್ರಿ, ವಿವರ ಕೊಡೋಕೆ ಒಂದು 5-6 ಗಂಟೆ ಬೇಕಾಗುತ್ತೆ. ಅದಲ್ಲ, ನಮ್ದು ಪರಿಚಯವನ್ನು ಮಾಡ್ತೀನಿ. ಏನದು ಯಾವ್ದು ಆಪಸ್ತಂಭರ ಬಗ್ಗೆ ಕೇಳಿದ್ರು? ಆಪಸ್ತಂಭ ಸೂತ್ರಗಳು ಅಂತ ಅಂದ್ರೆ ಏನು? ವೇದಗಳನ್ನ ನಾವು ಕೇಳಿದ್ದೇವೆ. ಪ್ರತಿಯೊಂದು ವೇದಕ್ಕೂ 4 ಭಾಗ ಇರುವುದು ನಮಗೆ ಗೊತ್ತಿದೆ. ಇದನ್ನು ನಾವು ಚರ್ಚೆ ಮಾಡಿದ್ದೇವೆ. ಸಂಹಿತೆ ಅಂತ ಒಂದು ಭಾಗ, ಬ್ರಾಹ್ಮಣ ಅಂತ ಒಂದು ಭಾಗ, ಉಪನಿಷತ್ ಅಂತ ಒಂದು ಭಾಗ, ಕೊನೆಯದು ಎರಡರ ಮಧ್ಯೆ ಬರತಕ್ಕಂಥ ಆರಣ್ಯಕ ಅನ್ನೋದು ಒಂದು ಭಾಗ. ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್, ಇವು 4 ವೇದದ ಭಾಗಗಳು. ಪ್ರತಿಯೊಂದು ವೇದಕ್ಕೂ ಇದೆ. ಈ ವೇದವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ವೇದಾಂಗಗಳು ಅಂತ ಇದೆ. ವಾಸ್ತವ ವೇದದ ಅಂಗಗಳಲ್ಲ ಅವು, ವೇದವನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗಿ ಬರೆದಿರತಕ್ಕಂತಹ ಶಾಸ್ತ್ರಗಳು. ಇಷ್ಟದು 6. ಅದಕ್ಕೆ ನಾವು ಅದನ್ನು ಷಟ್ ಶಾಸ್ತ್ರಗಳು ಅಂತ ಕರಿತೀವಿ. ಶಿಲ್ಕ, ಶಿಲ್ಪ, ಕಲ್ಪ, ನಿರುಕ್ತ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ, 6 ಶಾಸ್ತ್ರಗಳು. ಮೊದಲನೇದು ಶಿಕ್ಷಾ. ಶಿಕ್ಷಾಶಾಸ್ತ್ರ ಅಂದರೆ ವೇದವನ್ನು ಹೇಗೆ ಉಚ್ಚಾರ ಮಾಡಬೇಕು, ಉದಾತ್ತ, ಅನುದಾತ್ತ, ಕಮ್ಮಿ ಅಂದರೆ ಏರತಕ್ಕಂಥದ್ದು, ಇಳಿತಕ್ಕಂಥದ್ದು, ಎಳೆಯತಕ್ಕಂಥದ್ದು, ತಗ್ಗಿ ಹೇಳತಕ್ಕಂಥದ್ದು, ಇವುಗಳನ್ನೆಲ್ಲ ಉದಾತ್ತ, ಅನುದಾತ್ತ, ಕಂಪಿತ ಇತ್ಯಾದಿ. ಅಂದರೆ ವೈದಿಕ ಮಂತ್ರಗಳನ್ನು ಹೇಗೆ ಹೇಳಬೇಕು ಅನ್ನತಕ್ಕಂಥ ಶಾಸ್ತ್ರವನ್ನು ಹೇಳ್ತೀವಿ, ಶಿಕ್ಷಾಶಾಸ್ತ್ರ ಅಂತ ಕರಿತೀವಿ. ಕಲ್ಪ ಎರಡನೇದು. ಕಲ್ಪ ಅಂದರೆ ಜನಜೀವನದಲ್ಲಿ ಹೇಗೆ ನಾವು ವ್ಯವಹರಿಸಬೇಕು, ಯಜ್ಞಯಾಗಾದಿಗಳಿಂದ ಮಾಡತಕ್ಕಂಥ ಕರ್ಮಕ್ರಿಯೆಗಳ ಬಗ್ಗೆ ಕೊಡತಕ್ಕಂಥ ವಿವರಣೆ ಯಾವುದದು? ಕಲ್ಪ ಅಂತ. ಮೂರನೆಯದು ನಿರುಕ್ತ ಅಂತ. ನಿರುಕ್ತ ಅಂತಂದರೆ ಈಗ ವೈದಿಕವಾಗಿ ವೇದಗಳಲ್ಲಿ ಇರತಕ್ಕಂತಹ ಶಬ್ದಗಳು ನಮಗೆ ಅರ್ಥ ಆಗಲ್ಲ. ಈಗ ಯಾರು ಮಹಾನ್ ಸಂಸ್ಕೃತ ಪಂಡಿತರು ಅಂತ ಅಂದ್ಕೊಂಡಿದ್ರೂ ಅವ್ರಿಗೂ ಅರ್ಥ ಆಗೋದಿಲ್ಲ ಅಷ್ಟು. ಯಾಕೆಂದರೆ ಅಷ್ಟು ವರ್ಷಗಳ ಹಿಂದಿನ ಸಂಸ್ಕೃತ ಅದು. ನಾವು ಅದನ್ನೀಗ ಸಂಸ್ಕೃತ ದೇವಭಾಷೆ ಇವತ್ತು ಮಾತಾಡ್ತಾ ಇದ್ದೇವೆ. ಆ ದೇವಭಾಷೆ ಅದರ ಸ್ವರೂಪವೇ ಬೇರೆ, ಆ ಪದಗಳೇ ನಮಗೆ ಅರ್ಥ ಆಗಲ್ಲ. ಹಾಗೆ ಅರ್ಥ ಆಗಲ್ಲವಲ್ಲ ಅಂದ್ಕೊಂಡು ಯಾಸ್ಕಾಚಾರ್ಯರು ಅನ್ನತಕ್ಕಂಥವ್ರು ನಿರುಕ್ತ ಅಂತ ಬರೆದ್ರು. ಅಂದರೆ ನಿರುಕ್ತದಲ್ಲಿ 2 ಭಾಗ, ಒಂದು ನಿರುಕ್ತ, ಇನ್ನೊಂದು ನಿಘಂಟು. ನಿರುಕ್ತ ಅನ್ನುವುದರೊಳಗೆ ವೇದರೊಳಗೆ ಇರತಕ್ಕಂಥ ಎಲ್ಲ ಪದಗಳನ್ನು ಬರೆದರು. ನಿಘಂಟಿನಲ್ಲಿ ಆ ಪದಕ್ಕೆ ಅರ್ಥವನ್ನು ಬರೀತಾ ಹೋದರು. ಇದು ನಿರುಕ್ತ. ಮೂರನೇದು. ನಾಲ್ಕನೆಯದು ಜ್ಯೋತಿಷ. ಓ, ವೈದಿಕ ಜ್ಯೋತಿಷ ಅಂತ ಹೇಳೋ ಹಾಗಿಲ್ಲ. ನಾವು ಯಾವುದನ್ನು ಈ ಹೊತ್ತು ಜ್ಯೋತಿಷ ಅಂತ ಕರೀತಾ ಇದ್ದೇವೆ ಅದು ಜ್ಯೋತಿಷ, ಆ ವೈದಿಕ ಜ್ಯೋತಿಷ ಅಲ್ಲ. ನಾವು ಸಾಮಾನ್ಯವಾಗಿ ಯಾವುದನ್ನು ಕರಿತೀವಿ? ಪ್ರಶ್ನೆ ಭಾಗ ಕರಿತೀವಿ. ಜ್ಯೋತಿಷಗಳ ಹತ್ರಕ್ಕೆ ಹೋಗ್ತೀವಿ, ನನಗೇನೋ ಸಮಸ್ಯೆ ಇದೆ ಅದು ಹೇಳಿ ಅಂತೀವಿ. ಪರಿಹಾರ ಹೇಗೆ ಅಂತ ಕೇಳ್ತೀವಿ. ಏನೋ ಕಾಯಿಲೆ ಇದೆ ಅಂತೀವಿ. ಕೆಲಸ ಸಿಗ್ತಿಲ್ಲ ಅಂತೀವಿ. ಮದುವೆ ಆಗಿಲ್ಲ, ಇಂಥದ್ದೆಲ್ಲ ಮಾತಾಡ್ತೀವಿ ಹೊರತು ಒಬ್ರು. ಇಂಥದ್ದೇ ಕೇಳೋದು ನಾವು. ಇದು ವೈದಿಕ ಜ್ಯೋತಿಷ ಅಲ್ಲ. ಅಂದರೆ ವೇದದಲ್ಲಿ ಬರತಕ್ಕಂಥ ಷಟ್ಶಾಸ್ತ್ರಗಳಲ್ಲಿನ ಒಂದು ಭಾಗವಾಗಿರತಕ್ಕಂಥ ಜ್ಯೋತಿಷ ಇದಲ್ಲ. ಮತ್ತು ಅದು ಯಾವ ಜ್ಯೋತಿಷ? ಯಜ್ಞ ಮಾಡತಕ್ಕಂಥ ಮುಹೂರ್ತವನ್ನು ಖಚಿತಪಡಿಸ್ತದೆ. ಬಹಳ ಪುಟಾಣಿ ಗ್ರಂಥ ಅದು. ಯಜ್ಞ ಭಾಗವನ್ನು ನಿರ್ಣಯಿಸ್ತಕ್ಕಂಥದ್ದು, ಸೂರ್ಯಚಂದ್ರರ ಉದಯಾಸ್ತ್ರಗಳನ್ನು ನೋಡತಕ್ಕಂಥದ್ದು, ಮತ್ತು ಯಾವ ಯಜ್ಞಕ್ಕೆ ಯಾವ ಮುಹೂರ್ತ ಸರಿ ಅಂತ ಹೇಳ್ತಕ್ಕಂಥದ್ದು, ಇಷ್ಟೇ ಆಗ ಇದ್ದಂಥ ಜ್ಯೋತಿಷ. ಇನ್ನು 5ನೇದು ವ್ಯಾಕರಣ. ಅಂದರೆ ಪದಗಳು, ಕ್ರಿಯಾಪದಗಳು, ಕರ್ಮಪದಗಳು, ಕರ್ತೃಪದಗಳು, ಗುಣವಾಚಕಗಳು, ಹೀಗೆ ಅವುಗಳೆಲ್ಲ ಅರ್ಥಗಳೇನು, ಅದರ ವಿನ್ಯಾಸ ಏನು, ಇವುಗಳನ್ನು ಹೇಳತಕ್ಕಂಥದ್ದು ವ್ಯಾಕರಣ ಶಾಸ್ತ್ರ. ಕೊನೆಯದು ಛಂದಸ್ಸು. ಅಂದರೆ ನಾನು ಮಾತನಾಡ್ತಕ್ಕಂಥವನು ಬನ್ನಿ ಇಲ್ಲಿ ಕುಳಿತುಕೊಳ್ಳಿ ಹಾಗೆ ನೀವು ನಿಂತುಕೊಳ್ಳಿ ಇದು ಹೇಳ್ತೀರೇ ಪದ್ಯ, ಒಂದು ಲಯ ಬರುತ್ತೆ ಅದಕ್ಕೆ. ಬನ್ನಿ ಕೂತ್ಕೊಳ್ರಿ, ಗದ್ಯ ಆಗಿಬಿಡುತ್ತೆ.
ಅಂದರೆ ನಾನು ಮಾತನಾಡತಕ್ಕಂಥ ಮಾತನ್ನು ಲಯಬದ್ಧವಾಗಿ ಹೇಳಲಿಕ್ಕೆ ಶುರು ಮಾಡಿದರೆ ಆ ಲಯ ಇದೆಯಲ್ಲ ಅದು ಛಂದಸ್ಸು. ಇದು ಆರು ಶಾಸ್ತ್ರಗಳು, ಇದಕ್ಕೇನೆ ಜಾಸ್ತಿ ಆಯಿತು. ಯಾವುದು? ಶಿಕ್ಷಾ, ಕಲ್ಪ, ನಿರುಕ್ತ, ವ್ಯಾಕರಣ, ಜ್ಯೋತಿಷ ಹಾಗೂ ಛಂದಸ್ಸು. ಇದರೊಳಗೆ ಎರಡನೇದು ಕಲ್ಪ ಅಂತ ಹೇಳಿದ್ನಲ್ಲ, ಅಂದರೆ ಜನಜೀವನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕಾರ್ಯಕ್ರಮಗಳು, ಅದು ನಾಲ್ಕು ಭಾಗ ಇದೆ. ಒಂದು ಶ್ರೌತ, ಇನ್ನೊಂದು ಗೃಹ್ಯ, ಮೂರನೇದು ಧರ್ಮ, ನಾಲ್ಕನೇದು ಶುಲ್ವ. ಮೊದಲನೇದು ಶ್ರೌತ, ಅಂದರೆ ಶ್ರೌತ ಕರ್ಮಗಳನ್ನು ಹೇಗೆ ಮಾಡಬೇಕು, ಶ್ರುತಿಗೆ ಸಂಬಂಧಪಟ್ಟಿರತಕ್ಕಂಥ ಕರ್ಮಗಳು ಹೇಗೆ ಮಾಡಬೇಕು, ಇಲ್ಲ ವಿವರಣೆ ಕೊಡ್ತಾ ಇಲ್ಲ ನಾನು. ಶ್ರೌತ ಎನ್ನುವುದು ಗೃಹ್ಯ, ಅಂದರೆ ಮನೆಗೆ ಸಂಬಂಧಪಟ್ಟಿರತಕ್ಕಂಥ ಧರ್ಮಗಳು ಏನು. ಮೂರನೇದು ಧರ್ಮಸೂತ್ರ, ಅಂದರೆ ಇಡೀ ಜನಾಂಗ ಹುಟ್ಟಿದಾಗಿನಿಂದ ಸಾಯುವ ತನಕ ಹೇಗೆ ಬದುಕಬೇಕು, ಯಾವ ಕರ್ಮಗಳಿದೆ ಅಂತ ಹೇಳತಕ್ಕಂಥದ್ದು ಧರ್ಮಸೂತ್ರಗಳು. ಇನ್ನು ನಾಲ್ಕನೆಯದು ಗೃಹ್ಯ ಸೂತ್ರಗಳು, ಧರ್ಮಸೂತ್ರಗಳು ಕಲ್ಪದಲ್ಲಿ ನಾವು ನೋಡಿದ ಮೇಲೆ ಕೊನೆಯದಾಗಿ ಬರತಕ್ಕಂಥದ್ದು ಶುಲ್ಭ ಸೂತ್ರಗಳು ಅಂತ. ಶುಲ್ಭ ಸೂತ್ರಗಳು ಅಂದರೆ ಯಜ್ಞಕುಂಡ ಹಾಕ್ತಕ್ಕಂಥದ್ದು ಹೇಗೆ, ಯಾವ್ಯಾವ ಇಟ್ಟಿಗೆಗಳು ಬೇಕು, ಯಾವ ಇಟ್ಟಿಗೆಗಳಿಂದ ಯಾವ ಆಕಾರದಲ್ಲಿ ಯಾವ ಯಜ್ಞವನ್ನು ಮಾಡಬಹುದು. ಹೀಗಾಗಿ ನಾಲ್ಕು ಕಲ್ಪದಲ್ಲಿ ಬರತಕ್ಕಂಥದ್ದು ಶ್ರೌತ, ಗೃಹ್ಯ, ಧರ್ಮ, ಶುಲ್ಭ. ಈ ಮೂರನೇದೆಲ್ಲ ಇದು ಧರ್ಮಸೂತ್ರಗಳು ಅಂತ. ಅವ್ರು ಕೇಳ್ತಾ ಇರತಕ್ಕಂಥ ಪ್ರಶ್ನೆ, ಈ ಧರ್ಮಸೂತ್ರಗಳು ಯಾಕಿಷ್ಟು ವಿಸ್ತಾರವಾಗಿ ಹೇಳಿದೆ ಅಂದರೆ, ಅವರು ಈ ಧರ್ಮಸೂತ್ರಗಳು ಬರ್ಬೇಕಾದ್ರೆ ಇಷ್ಟೆಲ್ಲ ಲೆಕ್ಕ ಹಾಕೊಂಡು ಬರಬೇಕು. ಈ ಧರ್ಮಸೂತ್ರಗಳಿಗೆ ಬಂದಾಗ ನಮ್ಮಲ್ಲಿ ಒಂದೊಂದು ವೇದಕ್ಕೆ ಹಲವು ಧರ್ಮಸೂತ್ರಗಳಿವೆ. ಉದಾಹರಣೆಗೆ ವಾಸಿಷ್ಠ ಧರ್ಮಸೂತ್ರ ಅಂತ ಕ್ರಿಸ್ತಪೂರ್ವ 500ಕ್ಕೆ ಹೋಗ್ಬಿಡುತ್ತೆ. ಅದನ್ನು ಬಿಟ್ಟರೆ ಗೋಭೀರ ಧರ್ಮಸೂತ್ರಗಳಿವೆ, ಕಶ್ಯಪ ಧರ್ಮಸೂತ್ರಗಳಿದೆ, ಮನುಧರ್ಮಸೂತ್ರಗಳಿವೆ, ಬೇಕಾದಷ್ಟು ಧರ್ಮಸೂತ್ರಗಳಿದೆ. ಯಜುರ್ವೇದಕ್ಕೆ ಬಂದರೆ ಬೋಧಾಯನ ಧರ್ಮಸೂತ್ರ ಅಂತ ಬಹಳ ಹಳೆಯದು. ಅದಕ್ಕಿಂತ ಸ್ವಲ್ಪ ಈ ಕಡೆಗೆ ಹಿರಣ್ಯಕೇಶಿ ಧರ್ಮಸೂತ್ರ ಅಂತ, ಅದಕ್ಕಿಂತ ಈ ಕಡೆಗೆ ಬರೆದಿರೋದು ಯಾವುದದು? ಆಪಸ್ತಂಭ ಸೂತ್ರ. ಅಂದರೆ ಯಜುರ್ವೇದದ ತೈತ್ತರೀಯ ಶಾಖೆಗೆ ಬೋಧಾಯನ, ಹಿರಣ್ಯಕೇಶಿ ಹಾಗೂ ಆಪಸ್ತಂಭ ಅನ್ನತಕ್ಕಂಥ ಮೂರು ಧರ್ಮಸೂತ್ರಗಳಿದೆ. ಈಗ ಆಪಸ್ತಂಭ ಅಂದ್ರೆ ಏನಪ್ಪ ಅಂತಂದರೆ, ಅತ್ಯಂತ ಸ್ಥೂಲವಾಗಿ ಹೇಳ್ಬಿಡೋದು ಅಂದರೆ, ಹುಟ್ಟಿದ ಮಗು, ಆ ಮಗುಗೆ ಏನು ಮಾಡಬೇಕು, ನಾಮಕರಣ ಅನ್ನೋದು ಯಾವಾಗ ಮಾಡಬೇಕು, ಅನ್ನಪ್ರಾಶನ ಯಾವಾಗ ಮಾಡಬೇಕು, ಚೌಲ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಉಪನಯನ ಅಂದರೆ ಅರ್ಥ ಏನು, ಉಪನಯನವನ್ನು ಮಾಡೋದು ಹೇಗೆ, ವಿವಾಹದ ವಿಧಿಗಳು ಹೇಗೆ. ಉದಾಹರಣೆಗೆ ಮನುಧರ್ಮಶಾಸ್ತ್ರದಲ್ಲಿ 8 ತರಹ ಮದುವೆ ಅಂತಾರೆ, ಆತನ ಕಾಲದಲ್ಲಿ ಕೇವಲ 6 ತರಹದ ಮದುವೆ ಅಂತ ಹೇಳ್ತಾನೆ. ಸೀಮಂತ ಅಂದರೆ ಏನು, ಗರ್ಭಾಧಾನ ಅಂದರೆ ಏನು, ಕೊನೆಗೆ ಸತ್ತ ಮೇಲೆ ಕೆಲಸ ಏನು ಅಂತ ಎಷ್ಟು, ಇವುಗಳನ್ನೆಲ್ಲ ವರ್ಣನೆ ಮಾಡತಕ್ಕಂಥದ್ದು ಆಪಸ್ತಂಭ ಸೂತ್ರಗಳು. ಹೀಗಾಗಿ ಅಜಯ ಸಿಂಹ ಅವರೇ, ನೀವು ಆಪಸ್ತಂಭ ಸೂತ್ರ ಬೇಕಾದ್ರೆ ಇಷ್ಟನ್ನೆಲ್ಲ ನೋಡಿಕೊಂಡು ಕೊನೆಯದಾಗಿ ಆಪಸ್ತಂಭ ಸೂತ್ರವನ್ನು ತಾವು ಅಧ್ಯಯನ ಮಾಡಬೇಕು. ಈ ಕಠಿಣವಾದ ಪ್ರಶ್ನೆ ಸ್ವಲ್ಪ ಮುಂದಿನ ಸಂಚಿಕೆ ಮುಕ್ತಾಯ ಆಗ್ತಾ ಇದೆ ಗುರುಗಳೇ. ಇನ್ನುಳಿದ ಪ್ರಶ್ನೆಗಳನ್ನು ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಳ್ಳೋಣ. ನಿಮಗಿರುವಂತಹ ಸಂದೇಹಗಳನ್ನು ನೀವು ಈ ವಿಳಾಸಕ್ಕೆ ಬರೆಯಬಹುದಾಗಿದೆ. ಉಪ ಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು, 560006. ಅತ್ಯಂತ ಉಪಯುಕ್ತ ಮಾಹಿತಿಗಳನ್ನ, ಆಪಸ್ತಂಭ ಸೂತ್ರ ಇತ್ಯಾದಿ ವಿವರಗಳನ್ನ ನಮಗೆ ನೀಡಿದಂತಹ ಗುರುಗಳಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಗುರುಗಳೇ ಧನ್ಯವಾದಗಳು, ನಮಸ್ಕಾರ.